ಇವತ್ತು ಏನು ಚಂದ್ರಶೇಖರ್ ಅವರು ಇವತ್ತು ತೀರ್ಕೊಂಡಿದ್ದಾರೆ ಅದರಲ್ಲಿ ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವ್ರ ಮೇಲೆ 3 ಜನಗಳ ಮೇಲೆ FIR ಆಗಿದೆ ಈಗಾಗಲೇ ಕೂಡ, ಪದ್ಮನಾಭ ಅವರು ಮತ್ತು ದುರ್ಗಣ್ಣ ಪರಶುರಾಮ್ ಅಂತೇಳಿ, ಇನ್ನೊಬ್ಬರು ಒಬ್ಬ ಅಧಿಕಾರಿ, ಬ್ಯಾಂಕ್ ಅಧಿಕಾರಿ ಅನ್ಕೊಂತೀನಿ, ಸುಶ್ಮಿತಾ ರಾಹುಲ್ ಸುಚಿಸ್ಮಿತಾ ಮ್ಯಾನೇಜರ್, ಅವ್ರ ಮೇಲೆ ಕೂಡ ಒಂದು FIR ಆಗಿದೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇವತ್ತು ಯಾರು ನಡೆಸಿದ್ದಾರೆ, ಇದರ ಹಿಂದೆ ಕೈವಾಡ ಯಾರ್ದಿದೆ, ಇವತ್ತು ಯಾವುದೇ ವ್ಯಕ್ತಿ ಯಾವುದೇ ಎಷ್ಟು ಪ್ರಭಾವಿಗಳಿದ್ದರೂ ಕೂಡ ಸರ್ಕಾರ ಇದನ್ನು ಖಂಡಿತವಾಗಿ ಸುಮ್ಮನೆ ಬಿಡಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಯಂತ DK ಶಿವಕುಮಾರ್ ಸಾಹೇಬರು ಇದನ್ನು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇದನ್ನು ಖಂಡಿತವಾಗಿ ಕೂಡ ಇದನ್ನು ಯಾರೇ ಇದರಲ್ಲಿ ಭಾಗಿಯಾಗಿದ್ದಂಥವ್ರನ್ನ ಬಿಡೋದ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ MD ಅವರು ಕೂಡ ಇವತ್ತೇನು ಅವರು FSL ರಿಪೋರ್ಟ್ ಏನು ಇವತ್ತು ಕಳಿಸಿದ್ದಾರೆ, ಅವ್ರದ್ದೇ ಸಹಿ ಅಂತ ಬಂದರೆ ಖಂಡಿತವಾಗಿ ಕೂಡ ಅವರು ಉದ್ಯೋಗದಿಂದ ವಜಾ ಮಾಡೋದಕ್ಕೂ ನಾವು ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀವಿ. ಇದರಲ್ಲಿ ಯಾವುದೇ ಕಾರಣ ಇಲ್ಲ. ಇದನ್ನು ರಾಜ್ಯ ಸರ್ಕಾರದ ಹಣವನ್ನು, ಬಡವರ ಹಣವನ್ನು ಇದನ್ನು ಯಾವುದೇ ಕಾರಣಕ್ಕೂ ಪೋಲು ಆಗಲಿಕ್ಕೆ ಬಿಡೋದಿಲ್ಲ. ಇಲ್ಲಿನ ನಾವು ಭಾಳ ಪ್ರತಿಷ್ಠಿತೆಯಾಗಿ, ಯಾಕಂದರೆ ಇದನ್ನು ಇಂಥ ಒಂದು ದುರ್ಘಟನೆ, ಇಂಥ ಒಂದು ವ್ಯವಹಾರಗಳು ಇವತ್ತು ಒಬ್ಬ ಲೆಕ್ಕಾಧಿಕಾರಿಗಳಿಂದ ನಡೀತಾ ಇದ್ದಾನ ಅಥವಾ MD ಕಡೆಯಿಂದ ನಡೀತಾ ಇದ್ದಾನ ಅಥವಾ ಇನ್ನಿತರ ಯಾರಾದರೂ ಕೈವಾಡಿದ್ದಾನ ಅದನ್ನೆಲ್ಲ ಕೂಡ ಈಗಾಗಲೇ ಕೂಡ CID ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಈಗಾಗಲೇ ಕೂಡ ಅವರ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ತನಿಖೆಗೆ ವರದಿ ಬಂದ ಕೂಡಲೇ ಅದರಲ್ಲಿ ತಪ್ಪಿತಸ್ಥರು ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಕೂಡ 100%ಗೆ 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದು ರಾಜ್ಯ ಸರ್ಕಾರದ ಒಂದು ದೊಡ್ಡ ನಿರ್ಧಾರ ಆಗಿದೆ. ಇವತ್ತು ಬೆಳಿಗ್ಗೆಯಿಂದ ಈಗಾಗಲೇ ಕೂಡ ನಿನ್ನೆ ನಾವು CID ವರದಿಗೆ ಕೊಟ್ಟಿದ್ದೀವಿ. CID ಅಧಿಕಾರಿಗಳು ಹೋಗಿದ್ದಾರೆ, ಶಿವಮೊಗ್ಗ ಕೂಡ ಹೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ. ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೂಡ ಇವತ್ತು ನೋಡ್ತಾ ಇದ್ದೆ ಅದನ್ನು. ಸರ್ ಸಚಿವರ ಮೌಖಿಕವಾಗಿ ಹೇಳಿದ್ದಾರೆ ಅಂತ ಅದಕ್ಕೆಲ್ಲ ಕೂಡ ಇವತ್ತು ಈಗಾಗಲೇ ಕೂಡ ಅದರಲ್ಲಿ ತನಿಖೆಯಲ್ಲಿ ಬರುತ್ತೆ. ನಾನು ಒಬ್ಬ ಲೆಕ್ಕಾಧಿಕಾರಿ ಹತ್ರ ಯಾವತ್ತೂ ಕೂಡ ಮಾತಾಡಲಿಲ್ಲ. ಇಷ್ಟು ದೊಡ್ಡದ ಹಣದ ಬಗ್ಗೆ ಮಾತಾಡಿದಾಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡ್ತಿರ್ತೇನೆ. ಆದರೆ ಇವತ್ತು MD ಇವತ್ತು ನಿಗಮದ ನಾನು ಒಂದು ಸರ್ತಿ ಮಾತ್ರ ಮೀಟಿಂಗ್ ಮಾಡಿದ್ದೆ, ಒಂದು 2 ಸರ್ತಿ ಮಾಡಿದ್ದೀನಿ ನಾನು. ಅದರಲ್ಲಿ ಮುಖ್ಯವಾಗಿ MD ಅವರು ಅದರ ಅಧೀಕ್ಷಕರಿದ್ದಾರೆ, ಅದರ ಹೆಡ್ ಇರ್ತಾರೆ, ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಅವರು ಯಾವ ರೀತಿ ಅದನ್ನು ಪತ್ರ ಬರೆದಿದ್ರು ನನಗೆ ಗೊತ್ತಾಗಿಲ್ಲ. ಅದಕ್ಕೆ ಇವತ್ತು ಪರಿಶೀಲನೆ ಮಾಡೋಕ್ಕೆ ಹೇಳಿದ್ವಿ. ಒಬ್ಬ ಸಚಿವರು ಹೇಳಿದ್ದಾರೆ ಅಂತೇಳಿ ಹೇಳ್ತಾರೆ, ಆದರೆ ಸಚಿವರು ಹೆಸರು ಮೆನ್ಷನ್ ಮಾಡಲಿಲ್ಲ, ಸಚಿವರು ಅಂತೇಳಿ ಹೇಳಿದ್ದಾರೆ. ಅದನ್ನೇ ಯಾಕೆ ಮಾಡಿದ್ದಾರೆ ಮೌಖಿಕವಾಗಿ ಅಂದರೆ, ನನ್ನ ಆದೇಶ ಏನಾದರೂ ಇದ್ದರೆ ಒಂದು ರೈಟಿಂಗಲ್ಲಿ ಕೊಡ್ತೀನಿ ನಾನು. ಯಾವುದೇ ಒಂದು ಆದೇಶ ಕಾರ್ಯರೂಪಕ್ಕೆ ಮಾಡಿದ್ರು ಕೂಡ MD ಅಥವಾ ಸರ್ಕಾರಕ್ಕಾಗಿರ್ಬೋದು, ನಮ್ಮ ಇಲಾಖೆಗೆ ಆಗಿರ್ಬೋದು, ನಾನು ಕೊಟ್ಟಾಗ ಒಂದು ಸಹಿ ಮಾಡಿಕೊಡ್ತೀನಿ, ಇಂಥದ್ದನ್ನು ಮಾಡಬೇಕು ನೀವು ಅಂತೇಳಿ. ಇದನ್ನು ಬಿಟ್ಟುಬಿಟ್ಟು ನನ್ನ ಗಮನಕ್ಕೆ ಬಾರ್ದೇ, ಸಚಿವರ ಗಮನಕ್ಕೆ ಬಾರ್ದೇ, ಮತ್ತು MD ಅವರು ಹೇಳ್ತಾರೆ ನನ್ನ ಗಮನಕ್ಕೂ ಬಂದಿಲ್ಲ ಅಂತ ಹೇಳ್ತಾರೆ. ಅವರು ಈಗಾಗಲೇ ಕೂಡ ಕೂಲಂಕುಷವಾಗಿ ಇವತ್ತು FIR ಮಾಡಿದ್ದಾರೆ, ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ FIR ಕೊಟ್ಟಿದ್ದಾರೆ. ಇವತ್ತು ಒಂದು ಅದೇ ಅವರು ಯಾವ ರೀತಿ ಅವರು ಬ್ಯಾಂಕರ್ಸ್ ಮೇಲೆ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರನ್ನು ಅಂದರೆ ಪರಿಶಿಷ್ಟ ಪಂಗಡದ ಇಲಾಖೆ ಸಚಿವರು ಅಂತೇಳಿ ಯಾಕೆ ಹೇಳಿದ್ರು ನನಗೂ ಗೊತ್ತಾಗಿಲ್ಲ. ನಮ್ಮ BNU ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ BNU ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7788994944 ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು. ಅಲ್ಲ ಇವತ್ತು ನನ್ನ ಗಮನಕ್ಕೂ ಇದು ಎಲೆಕ್ಷನ್ ಬ್ಯುಸಿ ಇದೆ. ನಮ್ಮ 30ನೇ ತಾರೀಕುವರೆಗೆ ಕೂಡ ನಮಗೆ 30ನೇ ತಾರೀಕು ನಮಗೆ ಈಗಾಗಲೇ ಕೂಡ ಇದಾಗಿದೆ, ನಮಗೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಅವಾಗಿಂದ ಯಾವುದು ಕೂಡ ಹಣನ ನಾವು ಟ್ರಾನ್ಸಾಕ್ಷನ್ ಮಾಡೋದೇ ಇಲ್ಲ. ಆಮೇಲೆ ಬೋರ್ಡ್ ಮೀಟಿಂಗ್ ಆಗಬೇಕು, ಇಷ್ಟು ದುಡ್ಡು ಹಣ ಟ್ರಾನ್ಸ್ಫರ್ ಆಗಬೇಕಂದ್ರೆ ಬೋರ್ಡ್ ಮೀಟಿಂಗಲ್ಲೇ ಆಗಬೇಕು. ಬೋರ್ಡ್ ಮೀಟಿಂಗ್ ನಾನು ಮಾಡಲಿಲ್ಲ, MD ಅವರು ಮಾಡಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ಅವರು. ನಾನು ಮಾಡಲಿಲ್ಲ, ನನ್ನ ಸಹಿ ಎಲ್ಲ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವತ್ತು ವರದಿ ತರಿಸ್ಕೊತಾ ಇದ್ದೀವಿ. ಇವತ್ತು ಕೂಲಂಕುಷವಾಗಿ ಇವತ್ತು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವನು MD ಏನಾದರೂ ಇದರಲ್ಲಿ ಭಾಗಿಯಾಗಿದ್ದರೆ ಅಥವಾ ಲೆಕ್ಕಾಧಿಕಾರಿ ಯಾರಾದರೂ ಭಾಗಿಯಾಗಿದ್ದರೆ ಅಥವಾ ಇನ್ನಿತರ ಯಾರಾದರೂ ಕೈವಾಡಿದೆ ಅಂದರೆ ಅವರು ಸರ್ಕಾರ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಯಾರ ನೇತೃತ್ವ ವರದಿ ತರಿಸ್ಕೊತ ಯಾರು ಕೊಡ್ತಾರೆ? CID ಅವರು ಕೊಡ್ತಾರೆ. CID ವರದಿ ಆಧರಿಸಿ CID ವರದಿ ಆಧರಿಸಿ FSL ರಿಪೋರ್ಟ್ ಯಾರು ಬರುತ್ತೆ ಸರ್? ಅದು ಭಾಳ ಬೇಗನೆ ಕೊಡ್ತೀವಿ ಅಂದರೆ ನನಗೆ ಇನ್ನಾದರೂ ಗೊತ್ತಿಲ್ಲ. ಅಂದರೆ FSL ರಿಪೋರ್ಟ್ ಕೊಡಬೇಕಂತೇಳಿ ಇವತ್ತು ಅವರು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ, ಅವ್ರನ್ನ ಕಳಿಸ್ತಾ ಇದ್ದಾರೆ, ಬಹುಬೇಗನೆ ಕೊಡಬೇಕಂತೇಳಿ ಹೇಳಿದ್ದೀವಿ. ಅದು ಇನ್ನು ನೋಡಿ, ತನಿಖೆ ಇವತ್ತು ಶುರು ಮಾಡಿದ್ದಾರೆ. ನನಗೆ 30ನೇ ತಾರೀಕು ಆಗಿದೆ, March 30ಕ್ಕೇನು ಆಗಿರಬೇಕು. ಹ್ಞೂ, ಮಾರ್ಚ್ ಯಾವತ್ತಾಗಿದೆ ಅದು ಡೀಟೇಲ್ಸ್ ಇದೆ ಆಗಿದೆ. ಹಾಂ,
ಬರಲಿಲ್ಲ. ಅದೇ ಇದರಲ್ಲಿ ನಮಗಿರೋದಂಥ ಚಾಲೆಂಜ್.